ರಬಕವಿ ಬನಹಟ್ಟಿ ತಾಲೂಕಿನ ಕುಲಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ 74ನೇ ವಾರ್ಷಿಕ ಮಹಾಸಭೆಯನ್ನು ಏರ್ಪಡಿಸಲಾಗಿತ್ತು. ನಮ್ಮ ಸಂಘವು ಉನ್ನತ ಮಟ್ಟಕ್ಕೆ ಏರಲು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸುತ್ತಿರುವ ಸಂಘದ ಸದಸ್ಯರು, ವ್ಯವಸ್ಥಾಪಕರು, ಗ್ರಾಹಕರು ಹಾಗೂ ಸಾರ್ವಜನಿಕರು ಮುಖ್ಯ ಕಾರಣ ಎಂದು ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ಪಿಕೆ ಗಸ್ತಿ ಹೇಳಿದರು. ರಬಕವಿ ಬನಹಟ್ಟಿ ತಾಲೂಕಿನ ಕುಲಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ 74ನೇ ವಾರ್ಷಿಕ ಮಹಾಸಭೆಯಲ್ಲಿ ಅವರು ಮಾತನಾಡಿ, ನಮ್ಮ ಸಂಘಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಹೀಗೆ ಇರಲಿ ಎಂದು ಹೇಳಿದರು. ಕೊನೆಯದಾಗಿ ಸಂಘದ ಸರ್ವೋತ್ಮುಖ ಅಭಿವೃದ್ಧಿಗಾಗಿ ಸರ್ವ ರೀತಿಯಿಂದಲೂ ಪ್ರತ್ಯಕ್ಷ ಹಾಗೂ ಅಪ್ರತ್ಯಕ್ಷವಾಗಿ ಸಹಕರಿಸುತ್ತಿರುವ ಸದಸ್ಯರು ಹಾಗೂ ಗ್ರಾಹಕರು, ಸಾರ್ವಜನಿಕರು, ವ್ಯಾಪಾರಸ್ಥರು, ರೈತ ಬಾಂಧವರು, ಸ್ವಸಹಾಯ ಸಂಘದವರು, ಸಂಘದ ಮೇಲೆ ಪ್ರೀತಿ ವಿಶ್ವಾಸವಿಟ್ಟು ಸಂಘದ ಸರ್ವಾಂಗೀಣ ಸೇವಾಭಿವೃದ್ಧಿಗಾಗಿ ಸಹಕರಿಸುತ್ತಿರುವ ಹಿರಿಯರು, ಮಾಜಿ ಅಧ್ಯಕ್ಷರು, ಸದಸ್ಯರು, ಠೇವಣಿದಾರರು, ಸಾಲಗಾರರು, ಸದಸ್ಯರು, ಸಹಾಯ ಸಹಕಾರ ನೀಡಿದ ಎಲ್ಲ ಸಂಘದ ಅಧ್ಯಕ್ಷರಾದ ಚನ್ನಪ್ಪ ನಿಂಬರ್ಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸಂಘವು 1945ರಲ್ಲಿ ಗ್ರಾಮ ಸೇವಾ ಸಹಕಾರಿ ಸಂಘವೆಂದು ಸ್ಥಾಪಿಸಲ್ಪಟ್ಟಿತು. ಪ್ರಾರಂಭದಲ್ಲಿ ಕೇವಲ 25 ಜನ ಸದಸ್ಯರ ಬಲದೊಂದಿಗೆ 250 ರೂಪಾಯಿ ಷೇರು ಬಂಡವಾಳವನ್ನು ಹೊಂದಿದ್ದ ಸಂಸ್ಥೆಯು ಮುಂದೆ 1998ರಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಆಗಿ ಪರಿವರ್ತನೆಗೊಂಡಿತು. ನಂತರ 2010ರಲ್ಲಿ ಪ್ರೊಫೆಸರ್ ವೈದ್ಯನಾಥರ ವರದಿಯ ಅನುಷ್ಠಾನದಂತೆ ಪ್ರಾಥಮಿಕ ಕೃಷಿ ಪತ್ತಿನ ಸಂಘವೆಂದು ಹೆಸರು ಪಡೆದ ಈ ಸಂಘವು ಈಗ ಮುಂಚೂಣಿಯಲ್ಲಿರುವ ಸಂಘಗಳಲ್ಲಿ ಒಂದಾಗಿದೆ ಎಂದು ಹೇಳಿದರು. ಈ ನಮ್ಮ ಸಂಘವು 1945ರಲ್ಲಿ ಸ್ಥಾಪನೆಗೊಂಡು ಇಲ್ಲಿವರೆಗೆ ಒಳ್ಳೆಯ ಒಂದು ಅವರ್ಗದಲ್ಲಿ ಹಮ್ಮಿಕೊಳ್ಳುತ್ತಾ ಬಂದಿದೆ. ನಮ್ಮ ಸಂಘದ ಒಂದು ವ್ಯವಹಾರದ ಪಕ್ಷಿ ನೋಟ ತಮ್ಮಲ್ಲಿ ತಿಳಿಸುತ್ತೇನೆ. ಇದು ಮಾರ್ಚ್ 2019ಕ್ಕಿದ್ದಂತೆ ಮೆಂಬರ್ ಸಂಖ್ಯೆ 2367 ಮೆಂಬರ್ ಇರುತ್ತಾರೆ. ಸಮುದಾಯದ ಷೇರು 1,33,00,083 ಇರುತ್ತದೆ. ಒಟ್ಟು ನಿಧಿಗಳು 1,09,77,77 ಇರುತ್ತದೆ. ಒಟ್ಟು ಠೇವುಗಳು 6,64,82 ಇರುತ್ತದೆ. ದುಡಿಯುವ ಬಂಡವಾಳ 17,11,65 ಇರುತ್ತದೆ. ಒಟ್ಟು ಬರ್ತಕ್ಕ ಲಾಭಗಳು ಬಾಕಿ 9,28,87,77 ಇರುತ್ತದೆ. ಕೃಷಿ ಸಾಲಗಳು 5,84,25 ಇರುತ್ತದೆ. ಕೃಷಿ ಇತರ ಸಾಲಗಳು 3,44,50,51 ಇರುತ್ತದೆ. ಡಿಸಿಸಿ ಬ್ಯಾಂಕ್ನಿಂದ ಪಡೆದ ಸಾಲಗಳು 6,92,40,45 ಇರುತ್ತದೆ. ಈ ಸಂದರ್ಭದಲ್ಲಿ ಸಂಘದ ಹಿರಿಯ ಮುಖಂಡರು, ಆಡಳಿತ ಮಂಡಳಿಯ ಸದಸ್ಯರು, ಮಹಿಳಾ ಸಂಘದ ಪದಾಧಿಕಾರಿಗಳು, ರೈತರು, ಜಮಖಂಡಿ ತಾಲೂಕ್ ಪಂಚಾಯಿತಿ ಸದಸ್ಯ ಹನುಮಂತ್ ತೇಲಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗುರುಪಾದ್ ಗುಡ್ಲಿ, ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಮಾಜಿ ಅಧ್ಯಕ್ಷರಾದ ಶಿವಪ್ಪ ಬಾಗಲಕೋಟ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.